ವಿಸ್ಮರಣ. ಕರ್ನಾಟಕವನ್ನು ಗೆದ್ದಂಥ ಕಾಂಗ್ರೆಸ್ ಈಗ ವಿವಿಧ ರಾಜ್ಯಗಳಲ್ಲಿ ಚುನಾವಣೆ ಕಾವನ್ನು ಜೋರು ಮಾಡ್ತಾ ಇದೆ. ವಿಶೇಷವಾಗಿ ಮಧ್ಯಪ್ರದೇಶ ಈ ವರ್ಷದ ಅಂತ್ಯದಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ಗೆ ಚುನಾವಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು ಮಧ್ಯಪ್ರದೇಶದಲ್ಲಿ. ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಧಿಕೃತವಾಗಿ ಒಂದು ರೀತಿ ಪ್ರಚಾರಕ್ಕೆ ರೆಡಿಯಾಗಿದ್ದಾರೆ, ಪ್ರಚಾರನ ಶುರು ಮಾಡಿದ್ರು ಮಧ್ಯಪ್ರದೇಶದಲ್ಲಿ. ಕರ್ನಾಟಕದ ರೀತಿಯೇ ಕಾಂಗ್ರೆಸ್ ಅಲ್ಲೂ ಕೂಡ ಬೇಗ ಈ ಒಂದು ಚುನಾವಣಾ ಪ್ರಚಾರವನ್ನು ಕೈಗೆತ್ತಿಕೊಂಡಿದೆ. ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸರ್ಕಾರ ಸಿಕ್ಕಾಪಟ್ಟೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಉದ್ಯೋಗಗಳನ್ನು ಒದಗಿಸೋದ್ರಲ್ಲಿ ವಿಫಲ ಆಗಿದೆ ಸರ್ಕಾರ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಕೆಲವೊಂದಿತ್ತು ಅಂಕಿಅಂಶವನ್ನು ಹಂಚಿಕೊಂಡ್ರು ಪ್ರಿಯಾಂಕಾ ಗಾಂಧಿ. ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಇದು. ಮಧ್ಯಪ್ರದೇಶದ ವ್ಯಾಪಮ್ಮ ಹಗರಣ ಅಂತ ಫೇಮಸ್ ಆಗಿತ್ತು, ಕುಖ್ಯಾತಿಯನ್ನು ಪಡೆದಿದೆ ವ್ಯಾಪಮ್ಮ ಹಗರಣ. ಮತ್ತು ಪಡಿತರ ವಿತರಣೆಯಲ್ಲಿನ ಭ್ರಷ್ಟಾಚಾರವನ್ನು ಉಲ್ಲೇಖ ಮಾಡಿದ್ರು ಪ್ರಿಯಾಂಕಾ ಗಾಂಧಿ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು ಸುಮಾರು 18 ವರ್ಷಗಳಿಂದ ಆಳ್ವಿಕೆಯನ್ನು ಮಾಡಿದೆ. 18 ವರ್ಷದಿಂದ ಈ ಒಂದು 18 ವರ್ಷ ಅಂದರೆ 220 ತಿಂಗಳ ಕಾಲ ಆಳ್ವಿಕೆ ಮಾಡಿರತಕ್ಕಂಥ ಬಿಜೆಪಿ 225 ವಂಚನೆಗಳನ್ನು ಮಾಡಿದೆ. 220 ತಿಂಗಳು 225 ವಂಚನೆಗಳನ್ನು ಮಾಡಿದೆ ಅನ್ನೋ ಆರೋಪವನ್ನು, ಗಂಭೀರ ಆರೋಪವನ್ನು ಪ್ರಿಯಾಂಕಾ ಗಾಂಧಿ ಮಾಡಿದ್ರು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕಳೆದ 3 ವರ್ಷಗಳಲ್ಲಿ ಲೆಕ್ಕ ಕೊಡಿ, 2020ರಿಂದ ಮಧ್ಯಪ್ರದೇಶದಲ್ಲಿ ಕೇವಲ 21 ಸರ್ಕಾರಿ ನೌಕರಿಗಳನ್ನು ಬಿಜೆಪಿ ಸರ್ಕಾರ ನೀಡಿದೆ. 3 ವರ್ಷದಲ್ಲಿ ಕೊಟ್ಟಿರತಕ್ಕಂಥ ಸರ್ಕಾರಿ ನೌಕರಿಗಳ ಕೆಲಸ ಕೇವಲ 21. ಇದನ್ನು ಪದೇ ಪದೇ ಹೇಳಿದ್ರು ಪ್ರಿಯಾಂಕಾ ಗಾಂಧಿ. ನನಗೆ ಶಾಕ್ ಆಯಿತು ಈ ಅಂಕಿಅಂಶವನ್ನು ನೋಡಿ. ನಾನು ಕ್ರಾಸ್ ಚೆಕ್ ಮಾಡಿ ಅಂತ ನಮ್ಮ ಆಫೀಸ್ಗೆ ಹೇಳಿದೆ. 3-4 ಬಾರಿ ಪರಿಶೀಲನೆ ಮಾಡಿ ನಮ್ಮ ಆಫೀಸಿಂದ ಈ ಅಂಕಿಅಂಶವನ್ನು ನಾವು ತೆಗೆದಿದ್ದೇವೆ, ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. 3 ವರ್ಷದಲ್ಲಿ ಮಧ್ಯಪ್ರದೇಶ ಸರ್ಕಾರ ಕೊಟ್ಟಿರೋದು ಕೇವಲ 21 ಸರ್ಕಾರಿ ನೌಕರಿ ಮಾತ್ರ ಅನ್ನೋದನ್ನು ಹೇಳಿದರು. ಅದರ ಜೊತೆಗೆ ಮೇ 28 ಏನು ಉಜ್ಜಯಿನಿ ಮಹಾಕಾಲ್ ಲೋಕ ಇದಾಯ್ತಲ್ಲ ಕಾರಿಡಾರ್, ವಿಗ್ರಹಗಳಿತ್ತು, ಆ ವಿಗ್ರಹಗಳು ಮಳೆಯಿಂದಾಗಿ ಎಲ್ಲ ಪುಡಿಪುಡಿಯಾದು, ಜಖಮಾದು, ಬಿದ್ದೋದು. ಸೊ ಇದೂ ಕೂಡ ಮಧ್ಯಪ್ರದೇಶ ಸರ್ಕಾರದ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ. ಒಂದು ದೇವರ ಮೂರ್ತಿಯನ್ನು ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಉಜ್ಜಯಿನಿಯ ಮಹಾಕಾಲ್ ಏನು ವಿಗ್ರಹಗಳಿತ್ತು, ಪ್ರತಿಮೆಗಳು, ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನು ಉದ್ಘಾಟನೆ ಮಾಡಿದರು. ಆದರೂ ಕೂಡ ಅಲ್ಲಿ ಕಳಪೆ ಕಾಮಗಾರಿ, ಭ್ರಷ್ಟಾಚಾರ ತೋರಿಸ್ತಾ ಇದೆ ಅಂತ ವಾಗ್ದಾಳಿಯನ್ನು ಮಾಡಿದ್ರು. ಈ ನಡುವೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕೂಡ ಕಾಂಗ್ರೆಸ್ ರೀತಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕೂಡ ಗ್ಯಾರಂಟಿ ಘೋಷಣೆ ಮಾಡ್ತದೆ, ಒಂದು ಕಡೆ ಬಿಜೆಪಿ ಕೂಡ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ವಿರೋಧ ಮಾಡಿದಂತಹ ಬಿಜೆಪಿಗರು ಮಧ್ಯಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಒಂದು ಕಾಪಿ ಮಾಡ್ತಾ ಇದ್ದಾರೆ. ಏನು ಹೇಳಬೇಕು ಇದಕ್ಕೆ ಗೊತ್ತಿಲ್ಲ, ನೋಡೋಣ. ಎಸ್, ಮಧ್ಯಪ್ರದೇಶದಲ್ಲೂ ಕೂಡ ಗೆಲ್ಲಬಹುದಾ ಕಾಂಗ್ರೆಸ್, ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದಿನ ಸುದ್ದಿಗೆ ಹೋಗೋದು.